ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸೊ ಹಾಗೆಯೇ ಈ ಒಂದು ಸಂಚಿಕೆಯಲ್ಲಿ ಸುಮಾರು ಮಹಿಳೆಯರಿಗೆ ಕಾಡ್ತಕ್ಕಂತಹ ಈ ಮುಟ್ಟಿನ ಸಮಸ್ಯೆಗಳಂತ ಏನು ಅಲ್ವಾ ಅಂದರೆ ಮುಟ್ಟಿನ ಸಮಸ್ಯೆಗಳಂತಂದರೆ ಈ ಮುಟ್ಟು ಅಂದರೆ ಪ್ರತಿ ಹದಿನಾಲ್ಕು ವರ್ಷದಿಂದ ನಲವತ್ತು ನಲವತ್ತೈದು ವರ್ಷದವರೆಗೆ ಏನು ಇವತ್ತು ಹೆಣ್ಮಕ್ಳು ಋತುಸ್ರಾವ ಆಗ್ತದಲ್ವ ತಿಂಗಳಿಗೊಂದು ಆ ಒಂದು ಮುಟ್ಟಿನ ಸಮಸ್ಯೆಗಳಿಗೆ ಸುಮಾರು ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ ಸುಮಾರು ಜನಕ್ಕೆ ತಮಗೆಲ್ಲ ಹಾಗೆ ಈ ಜಾಸ್ತಿ ಅಧಿಕ ರಕ್ತ ಸ್ರಾವ ಆಗುವಂಥದ್ದು ಅಥವಾ ಏನಾಗ್ತದೆ ಬಿಳಿಯ ಒಂದು ಸ್ರಾವ ಆಗ್ತದೆ ಬಿಳಿ ಮುಟ್ಟು ಅಂತ ಕರೀತಾರೆ ಅದನ್ನ ಗರ್ಭದ ಸಮಸ್ಯೆ ಅಂದರೆ ಮುಟ್ಟಿನ ನೋವಲ್ಲಾಗಿರ್ಬೋದು ಅಥವಾ ಗರ್ಭದ ಇನ್ಯಾವುದೇ ಸಮಸ್ಯೆಯಲ್ಲಿ ನಾವೇನು ಮಾಡಬೇಕು ಅಂತಂದರೆ ಈ ದೇಶಿ ಹಸುವಿನ ತುಪ್ಪ ಒಂದು ಮೂರ್ನಾಲ್ಕು ಚಮಚವನ್ನು ಸುಡು ಸುಡು ನೀರಿಗೆ ಅಂದರೆ ತುಂಬ ಬೆಚ್ಚಿಗೆ ಅಂದರೆ ಕುಡಿಯೋಕ್ಕೆ ಸ್ವಲ್ಪ ಇನ್ನೇನು ತುಂಬ ಗಂಟ್ಲು ಸುಡ್ತದೆ ಅನ್ನುವಂಥ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂಥ ಬಿಸಿ ನೂರಿಗೆ ನಾವು ತುಪ್ಪ ಹಾಕಿ ಮುಟ್ಟಿನ ಒಂದು ಮೂರು ದಿನ ಅಥವಾ ನಾಲ್ಕು ದಿನ ನಾವು ಕುಡಿತಾ ಬಂದರೆ ಏನಾಗ್ತದೆ ಅಂದರೆ ಮುಟ್ಟಿನಲ್ಲಿ ಏನಿವತ್ತು ಹೊಟ್ಟೆ ನೋವು ಅಂತಿರುತ್ತಲ್ವ ಆ ಹೊಟ್ಟೆ ನೋವಿಗೆ ಒಂದು ಮೂರ್ನಾಲ್ಕು ಮುಟ್ಟಿ ಕುಡಿದ್ರೆ ಖಂಡಿತವಾಗ್ಲೂ ಈ ಒಂದು ಮುಟ್ಟಿನ ಹೊಟ್ಟೆ ನೋವು ಕಡಿಮೆ ಆಗ್ತದೆ ಹಾಗೆಯೇ ನಾವು ನಿತ್ಯ ಅಥವಾ ವಾರಕ್ಕೆ ಒಂದು ಮೂರ್ನಾಲ್ಕು ಸಾರಿ ಈ ಹತ್ತರಿಂದ ಹದಿನೈದು ಕಪ್ ತುಳಸಿ ಎಲೆ ಒಂದು ಎರಡು ಇಂಚು ಉದ್ದ ಎರಡು ಅಗಲ ಈ ಅಲೋವೆರಾದ ಜೆಲ್ಲನ್ನು ಎರಡನ್ನೂ ಮಿಶ್ರಣ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಸೇವಿಸ್ತಾ ಬಂದರೂ ಕೂಡ ಏನಾಗ್ತದೆ ನಮ್ಮ ಗರ್ಭ ತುಂಬ ಆರೋಗ್ಯ ಸ್ಥಿತಿಯಲ್ಲಿರ್ತದೆ